ಸಂಪ್ರದಾಯದಲ್ಲಿ ವೀಳ್ಯದೆಲೆಗೆ ಮಹತ್ವದ ಸ್ಥಾನವಿದೆ. ದೇವರ ಪೂಜೆಯಿಂದ ಹಿಡಿದು ಎಲ್ಲ ಶುಭ ಕಾರ್ಯದಲ್ಲೂ ವೀಳ್ಯದೆಲೆ ಇರಲೇಬೇಕು. ಊಟ ಆದ ಮೇಲೆ ವೀಳ್ಯದೆಲೆ ಸೇವಿಸುವ ಖುಷಿಯೇ ಬೇರೆ. ನಮ್ಮ ಹಿರಿಯರು ಹಿಂದಿನ ಕಾಲದಿಂದಲೂ ಈ ಆಚರಣೆಯನ್ನ ರೂಢಿಸಿಕೊಂಡು ಬಂದಿದ್ದಾರೆ. ಆದರೆ ಅನೇಕ ಜನರಲ್ಲಿ ವೀಳ್ಯದೆಲೆ ಸೇವಿಸಿದರೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಎಂಬ ಭಾವನೆ ಇದೆ. ಆದರೆ ಈ ಕಲ್ಪನೆ ತಪ್ಪು. ಪ್ರತಿನಿತ್ಯ ವೀಳ್ಯದೆಲೆ ಸೇವನೆಯಿಂದ ನಿಮ್ಮ ಆರೋಗ್ಯ ವರ್ಧಿಸಲಿದೆ. ಹಾಗಾದರೆ ವೀಳ್ಯದೆಲೆಯಿಂದ ಏನೆಲ್ಲ ಲಾಭವಿದೆ, ಇದರಿಂದ ಯಾವೆಲ್ಲ ಆರೋಗ್ಯ ಸಮಸ್ಯೆಗೆ ಪರಿಹಾರ ಸಿಗಲಿದೆ ಎಂಬುದನ್ನ ಒಂದೊಂದಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಚಾನೆಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನೀಡುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವೇನಾದರೂ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಆಯುರ್ವೇದದಲ್ಲಿ ವೀಳ್ಯದೆಲೆಗೆ ತನ್ನದೇ ಆದ ಸ್ಥಾನವಿದೆ. ತಾಂಬೂಲದ ಜೊತೆಯಲ್ಲಿ ವೀಳ್ಯದೆಲೆ ಇರಲೇಬೇಕು. ಇಂತಹ ಶುಭಕರ ವೀಳ್ಯದೆಲೆಯಲ್ಲಿ ವಿಟಮಿನ್ ಸಿ, ನಿಯಾಸನ್, ರೈಬೋಫ್ಲಾವಿನ್, ಕೆರಟಿನ್ ಮತ್ತು ಕ್ಯಾಲ್ಸಿಯಂನಂತಹ ಗುಣಗಳಿದ್ದು ಆರೋಗ್ಯ ಉದ್ದೇಶದಿಂದ ತುಂಬಾನೇ ಒಳ್ಳೆಯದು. ಈ ವೀಳ್ಯದೆಲೆಯ ಮೊದಲನೇ ಉಪಯೋಗ, ಇದು ಕ್ಯಾನ್ಸರ್ ಬರದಂತೆ ತಡೆಗಟ್ಟುತ್ತದೆ. ಎಲೆ ಅಡಿಕೆ ತಿನ್ನುವುದರಿಂದ ಕ್ಯಾನ್ಸರ್ ಬರುತ್ತಾ ಎಂಬ ನಂಬಿಕೆ ಅನೇಕರಲ್ಲಿ ಇದೆ. ಆದರೆ ನಿಜವಾಗಿಯೂ ವೀಳ್ಯದೆಲೆಯಿಂದ ಯಾವುದೇ ಅಪಾಯವಿಲ್ಲ. ತಂಬಾಕಿನಲ್ಲಿ ಮಾತ್ರ ಕ್ಯಾನ್ಸರ್ ಕಾರಕ ಗುಣಗಳಿರುವುದು. ವೀಳ್ಯದೆಲೆಯಲ್ಲಿ ಫೈಟೋಕೆಮಿಕಲ್ ಗುಣಗಳಿದ್ದು ಅದು ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತೆ. ಜೊತೆಗೆ ಕ್ಯಾನ್ಸರ್ ಕೋಶಗಳನ್ನು ದೇಹದ ಇತರ ಅಂಗಾಂಗಗಳಿಗೆ ಹರಡುವುದನ್ನು ಸಹ ತಡೆಯುತ್ತೆ. ಎರಡನೇದು, ಇದಕ್ಕೆ ಗಾಯಗಳನ್ನು ಗುಣಪಡಿಸುವ ಶಕ್ತಿ ಇದೆ. ವೀಳ್ಯದೆಲೆ ಸೇವನೆಯಿಂದ ನಮ್ಮಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗುತ್ತೆ. ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಗಾಯಗಳಾದಾಗ ವೀಳ್ಯದೆಲೆಯ ಪೇಸ್ಟ್ ತಯಾರಿಸಿ ಹಚ್ಚಿದರೆ ಗಾಯ ಬೇಗ ಒಣಗುವಂತೆ ಮಾಡಿ ಕೆಲವೇ ದಿನಗಳಲ್ಲಿ ಗಾಯ ಮಾಯವಾಗುತ್ತೆ. ಮತ್ತು ಇದರ ಜ್ಯೂಸ್ ಕುಡಿದರೆ ಮೈಕೈ ನೋವು ಸಹ ಕಡಿಮೆಯಾಗುತ್ತೆ. ಮೂರನೇದು, ಬಾಯಿಯ ಆರೋಗ್ಯ ಕಾಪಾಡುತ್ತೆ. ವೀಳ್ಯದೆಲೆಯು ನಮ್ಮ ಬಾಯಿಯ ಆರೋಗ್ಯವನ್ನು ಕಾಪಾಡುತ್ತೆ. ಪ್ರತಿನಿತ್ಯ ವೀಳ್ಯದೆಲೆಯನ್ನು ಜಗಿದು ತಿನ್ನುವುದರಿಂದ ಬ್ಯಾಕ್ಟೀರಿಯಾ, ದುರ್ವಾಸನೆ, ಬಾಯಿಯ ಕ್ಷಯ, ಹುಳಿಯಂತಹ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತೆ. ನಾಲ್ಕನೇದು, ಜೀರ್ಣಕ್ರಿಯೆಗೆ ಸಹಕಾರಿ. ಭಾರತೀಯ ಸಂಪ್ರದಾಯದಲ್ಲಿ ಊಟದ ನಂತರ ವೀಳ್ಯದೆಲೆ ತಿನ್ನುವ ಸಂಪ್ರದಾಯವಿದೆ. ಕಾರಣ, ಇದು ಜೀರ್ಣಕ್ರಿಯೆಗೆ ಸಹಕರಿಸುತ್ತೆ. ವೀಳ್ಯದೆಲೆಯು ಚಯಾಪಚಯ ಕ್ರಿಯೆ ಹಾಗೂ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತೆ. ಜೊತೆಗೆ ನಮ್ಮ ಕರುಳನ್ನು ಪ್ರಮುಖ ಜೀವಸತ್ವಗಳು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಉತ್ತೇಜಿಸುತ್ತೆ ಮತ್ತು ನಮ್ಮ ಕರುಳನ್ನು ಆರೋಗ್ಯಕರವಾಗಿರಿಸುತ್ತೆ. ಐದನೇದು, ತೂಕ ಇಳಿಸಿಕೊಳ್ಳಲು ಸಹ ಉತ್ತೇಜಿಸುತ್ತೆ. ಅನೇಕರು ತೂಕ ಇಳಿಸಿಕೊಳ್ಳಲು ನಾನಾ ದಾರಿಯನ್ನು ಹುಡುಕುತ್ತಾರೆ. ಆದರೆ ವೀಳ್ಯದೆಲೆಯನ್ನು ನಿರಂತರವಾಗಿ ಸೇವಿಸುತ್ತಿದ್ರೆ ಇದು ನಿಮಗೆ ತೂಕ ಇಳಿಸೋದಕ್ಕೆ ಸಹಾಯ ಮಾಡುತ್ತೆ. ದೇಹದಲ್ಲಿನ ಕೊಬ್ಬಿನಂಶವನ್ನು ಕಡಿಮೆ ಮಾಡಿ ಚಯಾಪಚಯ ಕ್ರಿಯೆಯನ್ನು ಸಹ ಹೆಚ್ಚಿಸುತ್ತೆ. ಆರನೇದು, ಇದರಲ್ಲಿ ಅತ್ಯಧಿಕ ನೀರಿನಂಶವಿದೆ. ವೀಳ್ಯದೆಲೆ ಅತ್ಯಧಿಕ ನೀರಿನಂಶದಿಂದ ಸಮೃದ್ಧವಾಗಿದೆ. ಇದರಲ್ಲಿ ಕೊಬ್ಬಿನ ಅಂಶವೂ ಕೂಡ ಕಡಿಮೆ ಇದೆ. ಹೀಗಾಗಿ ಬೇಸಿಗೆ ಸೇರಿದಂತೆ ಎಲ್ಲಾ ಕಾಲದಲ್ಲೂ ವೀಳ್ಯದೆಲೆಯನ್ನು ಸೇವಿಸಬಹುದು. ನೇರವಾಗಿ ವೀಳ್ಯದೆಲೆಯನ್ನೇ ಸೇವಿಸಬೇಕೆಂದಿಲ್ಲ, ವೀಳ್ಯದೆಲೆಯ ಉತ್ಪನ್ನಗಳನ್ನು ಸಹ ಸೇವನೆ ಮಾಡಬಹುದು. ಏಳನೇದು, ಖಿನ್ನತೆಯಿಂದ ಹೊರಬರಲು ಸಹಾಯ ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಜನ ಖಿನ್ನತೆಯಿಂದ ಬಳಲುತ್ತಿರುತ್ತಾರೆ. ಅದೆಷ್ಟೋ ಮಂದಿಗೆ ಇದರಿಂದ ಹೊರಬರುವುದು ಕೂಡ ಕಷ್ಟವಾಗುತ್ತೆ. ವೀಳ್ಯದೆಲೆಯಲ್ಲಿ ಫಿನಾಲಿಕ್ ಎಂಬ ಸಂಯುಕ್ತವಿದ್ದು ಇದು ಖಿನ್ನತೆಗೆ ಸಂಬಂಧಿಸಿದ ಹಾರ್ಮೋನ್ ಅನ್ನು ಕೊಂಚ ಮಟ್ಟಿಗೆ ತಗ್ಗಿಸುತ್ತೆ. ಎಂಟನೇದು, ಡಯಾಬಿಟಿಸ್ ಅಥವಾ ಮಧುಮೇಹವನ್ನು ಸಹ ನಿರ್ಮೂಲನೆ ಮಾಡುತ್ತೆ. ವೀಳ್ಯದೆಲೆಯಲ್ಲಿ ಉತ್ಕರ್ಷಣ ನಿರೋಧಕ ಗುಣಗಳು ಅಧಿಕವಾಗಿದೆ. ಇದು ಡಯಾಬಿಟಿಸ್ ರೋಗಿಗಳಲ್ಲಿ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಇದರಿಂದಾಗಿ ರಕ್ತದ ಗ್ಲೂಕೋಸ್ ಅಂಶ ಕಡಿಮೆಯಾಗಿ ಇದು ಮಧುಮೇಹಿ ವಿರೋಧಿ ಏಜೆಂಟ್ ಆಗಿ ಸಹ ಕೆಲಸ ಮಾಡುತ್ತೆ. ಒಂಬತ್ತನೇದು, ಅಸ್ತಮ ಕಾಯಿಲೆಯನ್ನು ನಿವಾರಿಸುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅಸ್ತಮ ಕಾಯಿಲೆ ತಡೆಗಟ್ಟಲು ಇದು ಸಹಕಾರಿಯಾಗಿದೆ. ಇದರಿಂದ ಕೆಮ್ಮು ಶೀತಕ್ಕೆ ಮನೆಮದ್ದುಗಳನ್ನು ಸಹ ತಯಾರಿಸಲಾಗುತ್ತೆ. ಹತ್ತನೇದು, ಮಲೇರಿಯಾ ನಿವಾರಣೆಗೆ ಸಹಕರಿಸುತ್ತೆ. ಪುರಾತನ ಕಾಲದಲ್ಲಿ ಮಲೇಷಿಯಾದ ಜನ ಮಲೇರಿಯಾ ಬಾಧಿಸಿದಾಗ ವೀಳ್ಯದೆಲೆಯನ್ನ ಮನೆಮದ್ದಾಗಿ ಉಪಯೋಗಿಸುತ್ತಿದ್ದರಂತೆ.
ವೀಳ್ಯದೆಲೆಯಲ್ಲಿ ಮಲೇರಿಯಾ ಹೋಗಲಾಡಿಸುವ ಗುಣಗಳಿವೆ. ವೀಳ್ಯದೆಲೆಯಲ್ಲಿರುವ ಫ್ಲೇವನಾಯ್ಡ್ ಅಂಶ ಮಲೇರಿಯಾದ ವಿವಿಧ ಪರಾವಲಂಬಿ ತಳಿಗಳ ವಿರುದ್ಧ ಹೋರಾಡುತ್ತೆ. ನೋಡಿದ್ರಲ್ಲ, ನಮ್ಮ ಮನೆಯಂಗಳದಲ್ಲೇ ಇರೋ ವೀಳ್ಯದೆಲೆಯಿಂದ ಎಷ್ಟೆಲ್ಲ ಔಷಧೀಯ ಗುಣಗಳಿದೆ ಎಂದು. ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.